ಇದಕ್ಕೆ ಆನೆ ಬಲ ಬಂದಂಗೆ ಆಗಿದೆ ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರ ಪ್ರತಿ ಲೋಕಸಭೆನೂ ಕೂಡ ಯಾವ ಅಭ್ಯರ್ಥಿಗಳು ಇದರಲ್ಲಿ ಆಕ್ಟಿವ್ ಇದ್ದಾರೆ ಸಂಘಟನೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಜನಪ್ರಿಯತೆ ಗಳಿಸಿದ್ದಾರೆ ಯಾರು ಗೆಲ್ತಾರೆ ಎಲ್ಲ ಯಾವ ಹಿಂದುಳಿದ ಸಮಾಜ ದಲಿತ ಸಮಾಜ ಮತ್ತೆ ಮುಂದುವರಿದ ಸಮಾಜ ಎಲ್ಲ ಸಮಾಜದಲ್ಲೂ ಕೂಡ ಅವಕಾಶ ನಾವು ಮಾಡ್ಕೊಡಬೇಕು ಅಂತ ಇಬ್ಬರು ಪ್ರಮುಖರು ಕೂಡ ಮನೆ ಬಿಎಲ್ ಸಂತೋಷ್ ಮತ್ತೆ ಯಡಿಯೂರಪ್ಪನವರು ಇಬ್ಬರು ಕೂಡ ನಾನು ಅಭಿನಂದನೆ ಸಲ್ಲಿಸಿ ಬರುವಂತ ದಿನ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆಗೆ 105 ಕ್ಷೇತ್ರದ ಗೆಲ್ಲುವ ದಿಕ್ಕಿನಲ್ಲಿ ಮತ್ತು ಲೋಕಸಭೆಗೆ 28 28 ಗೆಲ್ಲಬೇಕು ನಾವು 28 ಸೀಟ್ ಗೆಲ್ಲಿದ್ದೇವೆ ಮೂರು ಸೀಟ್ ಮಾತ್ರ ನಾವು ನಮ್ಮ ಆಗಲಿಲ್ಲ ಬೇರೆ ಬೇರೆ ತಗೊಂಡಿದ್ರು 28 ಸೀಟ್ ಗೆಲ್ಲುವ ದಿಕ್ಕಿನಲ್ಲಿ ಮತ್ತು ರಾಜ್ಯದಲ್ಲಿ ಬಿಜೆಪಿ ಹೊಸ ಸರ್ಕಾರ ಪೂರ್ಣ ಬಹುಮತದಿಂದ ಪಡೆಯುವ ದಿಕ್ಕಿನಲ್ಲಿ ಏನು ಸಂತೋಷ್ ಅವರು ಮತ್ತು ಯಡಿಯೂರಪ್ಪನವರು ಇಬ್ಬರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಎರಡು ಜೋಡೆತ್ತುಗಳು ರಾಜ್ಯದ ಸಂಘಟನೆ ಮತ್ತು ಆಡಳಿತ ಗೊತ್ತಿರುವಂತಹ ಎರಡು ಜೋಡೆತ್ತುಗಳು ಸಂಸದೀಯ ಸಮಿತಿಯ ಸದಸ್ಯರಾಗಿರೋದು ನಿಜಕ್ಕೂ ಕರ್ನಾಟಕ ರಾಜ್ಯದ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಶಕ್ತಿ ಬಂದಿದೆ ಅವರಿಬ್ಬರಿಂದ ರಾಜ್ಯದಲ್ಲಿ ಮುಂಬರುವಂತಹ ದಿನಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆಯಿಂದ ಹಿಡಿದು ಚುನಾವಣೆ ಗೆಲ್ಲಲಾರಂತೆ ಅವನ ಹೇಳಿದರು ಯಡಿಯೂರಪ್ಪನವರು ಯಾವತ್ತೂ ಯಡಿಯೂರಪ್ಪ ಮೂಲೆ ಗುಂಪು ಆಗ್ತಾ ಇದ್ದಾರೆ ಅಂತ ತಲೆಹರಟೆಗಳು ಯಾರು ಮಾತಾಡ್ತಾರೆ ಅರ್ಥ ಆಯ್ತಾ ಎಂದೆಂದೂ ಯಡಿಯೂರಪ್ಪನವರು ಮೂಲೆ ಗುಂಪು ಆಗುವ ಪ್ರಶ್ನೆ ಇಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಯಾವ ರೀತಿ ರಾಜ್ಯದಲ್ಲಿ ಚುನಾವಣೆ ಗೆಲ್ಲಿದ್ದಾರೆ ಅಲ್ಲದೇ ಇರುವಂತಹ ಸಂದರ್ಭದಲ್ಲೂ ಕೂಡ ಯಾರು 17 ಜನ ಕಾಂಗ್ರೆಸ್ ರಾಜ್ಯದಲ್ಲಿ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಸೇರಿದ್ರು ಅವರು ಚುನಾವಣೆಯಲ್ಲೂ ಕೂಡ ಗೆಲ್ಲೋ ದಿಕ್ಕಿನಲ್ಲಿ ಪೂರ್ಣ ಪ್ರಯತ್ನ ಮಾಡಿ ಗೆಲ್ಸೋದಿಕ್ಕಲ್ಲೂ ಯಡಿಯೂರಪ್ಪ ಪಾತ್ರ ಬಹಳ ದೊಡ್ಡದಿದೆ ಈ ಬೊಮ್ಮಾಯಿ ಸರ್ಕಾರ ಬರೋದು ಅದೇ ರೀತಿ ನಡೆದಂತ ಉಳಿದಂತ ಕಾರ್ಪೊರೇಷನ್ ಚುನಾವಣೆಗಳಿರ್ಬೋದು ಅದೇ ರೀತಿ ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆಯನ್ನು ಕೂಡ ಅವರು ಆಕ್ಟಿವ್ ಆಗಿ ಆ ಥರ ಎಲ್ಲ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದಿಕ್ಕೆ ಬಹು ಪ್ರಮುಖ ಪಾತ್ರವನ್ನು ಯಡಿಯೂರಪ್ಪನವರು ವಹಿಸಿದ್ದಾರೆ ಎಲ್ಲ ಪತ್ರಿಕೆ ಟಿವಿನವರು ಪಾಪ ಅವರು ಸಮಾಧಾನಕ್ಕೆ ಯಡಿಯೂರಪ್ಪನವರು ಮೂಲೆ ಗುಂಪು ಮಾಡ್ತಾರೆ ಮೂಲೆ ಗುಂಪು ಮಾಡ್ತಾರೆ ಅಂತ ಹೇಳ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ತಗೊಳ್ತಾ ಇರೋರು ಆ ಪತ್ರಿಕೆ ಆ ಟಿವಿನವರು ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರನ್ನ ಮೂಲೆ ಗುಂಪು ಮಾಡಿಲ್ಲ ಮಾಡೋದು ಇಲ್ಲ ಲೀಡರ್ ಯಡಿಯೂರಪ್ಪನವರು ಅವ್ರು ಬೈ ಬರ್ತೇ ಮಾಸ್ ಲೀಡರ್ ಅವ್ರು ಯಾವತ್ತು ಭಾರತೀಯ ಜನತಾ ಪಾರ್ಟಿ ಬಂದರು ರೈತರ ಪರ ಹೋರಾಟ ಅದೇ ರೀತಿ ಬಗರುಕುಲ್ ಸಾಗುಳಿದಾರರ ಬಗ್ಗೆ ಹೋರಾಟ ಶ್ರೀಸಾಮಾನ್ಯರ ಮಧ್ಯೆ ಇರುವಂತಹ ಒಬ್ಬ ನಾಯಕ ಹಾಗಾಗಿ ಅವ್ರು ಯಾವತ್ತೂ ಕೂಡ ಮಾಸ್ ಲೀಡರ್ ಹಿಂದೂ ಮಾಸ್ ಲೀಡರ್ ಹಿಂದೂ ಮಾಸ್ ಲೀಡರ್ ಹಿಂದೂ ಮಾಸ್ ಲೀಡರ್ ರಾಜ್ಯ ಪ್ರವಾಸ ಸಾಮೂಹಿಕ ನಾಯಕರ ಚುನಾವಣೆಗೆ ಹೋಗ್ತಾರೆ ಈ ಕೇಂದ್ರ ನಾಯಕರಿಗೆಲ್ಲ ಏನೇನು ತಿಳಿಬಾರ್ದು ಕೇಂದ್ರ ನಾಯಕರು ಅನ್ನೋ ತೀರ್ಮಾನ ಯಾವತ್ತು ನಿಲ್ಲಿಸಿದಾರೋ ಪ್ರವಾಸ ಮಾಡ್ಕೊಂತೇನೆ ಬರ್ತಾರೆ ಇವಾಗ ಅಧಿಕೃತವಾಗಿ ಕೇಂದ್ರ ಸಂಸದೀಯ ಮಂಡಳಿ ಸದಸ್ಯರಾಗಿದ್ದಾರೆ ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಪ್ರವಾಸ ಯಾಕಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 4, 5, 6, 7, 8 ಸದಸ್ಯರು ಅಭ್ಯರ್ಥಿಗಳ ಅಪೇಕ್ಷೆ ಪಡೋದು ತುಂಬಾ ಇದ್ದಾರೆ ಇದರಲ್ಲಿ ಯಾರು ಗೆಲ್ಲಂತ ಅನುಕೂಲ ಸಂಘಟನೆಗೆ ಅನುಕೂಲ ರಾಜ್ಯದ ಆಡಳಿತಕ್ಕೆ ಅನುಕೂಲ ಜನರಿಗೆ ಅನುಕೂಲ ಇದನ್ನೆಲ್ಲ ಗಮನಿಸಿ ಅವರು ಪ್ರವಾಸದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಪ್ರವಾಸ ಮಾಡಿ ರಾಜ್ಯದ ಬಿಜೆಪಿ ಸರ್ಕಾರ ತರುವಲ್ಲಿ ಅವರು ಕೂಡ ಸಂಸದೀಯ ಮಂಡಳಿಯ ಸದಸ್ಯರಾಗಿದ್ದಾರೆ ತುಂಬಾ ಲಾಭ ಹೋಗಬೇಕು ಅಂತ ನಿಗದಿ ಆಗಿ ಜಾಗದಲ್ಲಿ ಹೋಗದೆ ಇರಬಹುದು ಆದರೆ ನಿಗದಿ ಆಗಿ ಜಾಗದಲ್ಲೂ ಹೋಗಿರ್ಬೋದು ಉದಾಹರಣೆಗೆ ಮೈಸೂರು ಭಾಗದಲ್ಲಿ ಒಂದು ತಂಡ ಮಂಗಳೂರು ಭಾಗದಲ್ಲಿ ಒಂದು ತಂಡ ಯಡಿಯೂರಪ್ಪನವರು ಓಡಾಡಿದೀವಿ ಪ್ರವಾಸ ಯಾವುದು ನಿಲ್ಲಿಸಿಲ್ಲ ಅದು ಈಗ ಇನ್ನೊಂದು ಚುನಾವಣೆ ಹತ್ರ ಬಂದಿರೋದು ಎಲ್ಲ ನಾಯಕರು ಒಟ್ಟಿಗೆ ತಗೊಂಡು ಪ್ರವಾಸ ಮಾಡ್ತೀನಿ ಅಂತ ಮನೆ ಯಡಿಯೂರಪ್ಪ ನೋಡಿದೀರ ಡೇಟ್ ಪಕ್ಷ ತೀರ್ಮಾನ ಮಾಡುತ್ತೆ ಮನೆ ನಳಿನ್ ಕುಮಾರ್ ಅವರು ಅಧ್ಯಕ್ಷ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಕೂತು ಚರ್ಚೆ ಮಾಡಿ ಎಷ್ಟು ತಂಡ ಯಾವ ಭಾಗಕ್ಕೆ ಹೋಗ್ಬೇಕು ಎಲ್ಲ ಪ್ರವಾಸ ಭಾರತೀಯ ಜನತಾ ಪಾರ್ಟಿಗೆ ಸಂಘಟನಾತ್ಮಕ ಪ್ರವಾಸ ಮಾಡಿ ಹೋಗ್ತಾರೆ ಎಲ್ಲ ಪ್ರಯತ್ನ ಮಾಡ್ತೀವಿ ಮತ್ತೆ ಸಾವರ್ಕರ್ ಅವರ ಒಂದು ಫ್ಲೆಕ್ಸ್ ಕಿತ್ತಾಕಿದ್ದು ಅದರ ಆ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ತಗೊಂಡಂಥ ದಿಟ್ಟ ಹೆಜ್ಜೆ ಈ ಎಲ್ಲ ಅಂಶವನ್ನು ಕೂಡ ಅವರು ಗಮನಕ್ಕೆ ತಂದು ಅವರ ಅಭಿನಂದನೆ ಕೂಡ ಸಲ್ಲಿಸಬಂದಿದ್ದಾರೆ ಬಸವರಾಜ ಬೊಮ್ಮಾಯಿಯವರು ಅಭಿನಂದನೆ ಸಲ್ಲಿಸಿ ಅದೇ ರೀತಿ ಆರ್ಗಾ ಜ್ಞಾನೇಂದ್ರ ನಮ್ಮ ಜಿಲ್ಲೆಯವರು ಗೃಹ ಮಂತ್ರಿಗಳು ಅವರು ತಗೊಂಡಂಥ ದಿಟ್ಟ ಹೆಜ್ಜೆ ಯಾಕೆಂದರೆ ಗುಂಡ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಚಾಕು ಹಾಕಿ ಓಡೋಗ್ತಾ ಇರೋಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಫೈರ್ ಮಾಡಿ ಆ ಗುಂಡನ ಅರೆಸ್ಟ್ ಮಾಡಿ ಇವತ್ತು ಅಂತ ಆಸ್ಪತ್ರೆಯಲ್ಲಿ ಇದ್ದಾನೆ ಇದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ನನಗನ್ಸುತ್ತೆ ನನಗೆ ಗೊತ್ತಿರೋ ಪ್ರಕಾರ ಮೊದಲನೇ ಫೈರಿಂಗ್ ಈ ರೀತಿ ಗುಂಡಗಳ ಮೇಲೆ ಮಾಡಿದಂಥ ಫೈರಿಂಗ್ ಇದೆ ಈ ರೀತಿ ದಿಟ್ಟ ಹೆಜ್ಜೆಯನ್ನು ಬಸವರಾಜ ಬೊಮ್ಮಾಯಿಯವರು ಮತ್ತು ಆರ್ಗ ಜ್ಞಾನೇಂದ್ರರು ಇದಕ್ಕೋಸ್ಕರ ಇವತ್ತು ಶಿವಮೊಗ್ಗ ನಗರ ಇರ್ಬೋದು
ಅದರ ಬಗ್ಗೆ ಇರ್ಬೋದು ಜಿಲ್ಲೆ ಶಾಂತವಾಗಿದೆ ಎಲ್ಲ ಅಂಶಗಳು ಕೂಡ ಅವರಿಗೆ ತಿಳಿಸಿ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸಬೇಕು ಬಂದಿದೆ ಜೊತೆಗೆ ಶಿವಮೊಗ್ಗ ನಗರದಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಆದಂತಹ ಕಾಮಗಾರಿಗಳು ಶುರು ಆಗಿದ್ದು ಅಥವಾ ಈ ಬಸವರಾಜ ಬೊಮ್ಮಾಯಿ ಬಂದಮೇಲೆ ಆಗಿರೋ ಕಾಮಗಾರಿಗಳು ಶುರುವಾಗಿದ್ದು ಮತ್ತು ಮುಗಿದಿರೋ ಕಾಮಗಾರಿಗಳು ಇದಕ್ಕೆ ಕೆಲವು ಶಂಕುಸ್ಥಾಪನೆ ಕೆಲವು ಉದ್ಘಾಟನೆ ಈ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 2 ತಾರೀಕು ಬೆಳಗ್ಗೆ 11 ಗಂಟೆ ಫ್ರೀಡಮ್ ಪಾರ್ಕಲ್ಲಿ ನಾವು ಈ ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಆ ದೃಷ್ಟಿಯಲ್ಲಿ ಇವತ್ತು ಸಭೆ ಮಾಡಿ ಯಾವ ಯಾವ ಇಲಾಖೆಗಳಲ್ಲಿ ಏಕೆಂದರೆ ಬಸವರಾಜ ಬೊಮ್ಮಾಯಿ ಬಂದ ನಂತರ ಎಲ್ಲ ಶಾಸಕರು ಕೂಡ 52 ಕೋಟಿ ಹಣ ಕೊಟ್ಟಿದ್ದಾರೆ ನಿಮ್ಮ ಯಾವ ಯಾವ ಇಲಾಖೆಯಲ್ಲಿ ಕೆಲಸ ಮಾಡಿಸ್ಕೊಂಡ್ರೆ ಕೆಲಸ ಮಾಡಿಸಿದ್ದಾರೆ ಆ ದಿಕ್ಕಿನಲ್ಲಿ ಅನೇಕ ಕೆಲಸಗಳು ಆರಂಭ ಆಗ್ತಾ ಇದ್ದವು ಮುಂಚೆ ಕೆಲವು ಕೆಲಸಗಳು ಆರಂಭ ಆಗಿ ಅವರು ರಾಜಕೀಯದ ನಿವೃತ್ತಿ ತಗೊಳ್ಳೋದು ಭಾಳ ತಗೊಳ್ಳೋದು ಇಷ್ಟ ಇಲ್ಲ ನನಗೂ ಇಷ್ಟ ಇಲ್ಲ ಕೋಮು ಸಮಾರಂಭತೆ ನಡೆಯೋ ದಿಕ್ಕಿನಲ್ಲಿ ಸಹಕಾರ ಸಹಕಾರ ಕೊಟ್ಟರೆ ಸಾಕು ಅದಲ್ಲ ಅಂತಂದ್ರೆ ಅಲ್ಲ ಕೋಮು ಸೌಹಾರ್ದತೆ ಕೋಮು ಗಲಭೆ ಆಗಲೇಬೇಕು ಅನ್ನೋಂಥ ನಮ್ಮದೇ ಲೆಕ್ಕಕ್ಕಿಲ್ಲ ಕೋಮು ಗಲಭೆ ಮುಟ್ಟಬಾಡಂಥ ವ್ಯಕ್ತಿಗಳ ಬಗ್ಗೆ ಸರ್ಕಾರ ಗಮನ ಕೊಡ್ತಾ ಇದೆ ಅದು ನೆನ್ನೆನೂ ಹೇಳ್ತೀನಿ ನಿಮ್ಮನ್ನೂ ಹೇಳ್ತೀನಿ ನಾನು ಸಂಗಮೇಶ್ ಕೇಶನ ಹೇಳಿದ್ದು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಕಾಂಗ್ರೆಸ್ಸಿನ ಅನೇಕ ವ್ಯಕ್ತಿಗಳು ದಕ್ಷಿಣ ಕನ್ನಡದಲ್ಲಿ ಇರ್ಬೋದು ಶಿವಮೊಗ್ಗದಲ್ಲಿ ಇರ್ಬೋದು ಆಗ್ತಾ ಇರೋಂಥ ಕೋಮು ಗಲಭೆಗೆ ಕಾರಣ ಕೋಮು ಗಲಭೆ ಅಂತಲೂ ಕರೆಯಲ್ಲ ಇದನ್ನು ಮುಸಲ್ಮಾನ್ ಗೂಂಡಾಗಳ ಕೃತ್ಯ ಒಂದು ಸೈಡ್ ಎರಡು ಸೈಡಲ್ಲಿ ಗಲಭೆ ಆದರೆ ಅದು ಕೋಮು ಗಲಭೆ ಇದು ಮುಸಲ್ಮಾನ್ ಗೂಂಡಾಗಳು ಮಾಡಿದಂಥ ಕೃತ್ಯ ಇದು ಈ ಕೃತ್ಯ ಕಾರಣ ಕಾಂಗ್ರೆಸ್ ಕಾರಣ ಇವತ್ತು ಸ್ವತಃ ಕಾಂಗ್ರೆಸ್ ನಾನು ಎಲ್ಜಿಪೈಗೂ ನನ್ನ ಗಂಡಿಗೂ ಸಂಬಂಧ ಇಲ್ಲ ಅನ್ನೋದು ಮಾತನ್ನ ಮಹಾನಗರ ಪಾಲಿಕೆಯ ಸದಸ್ಯೆ ಕಾಂಗ್ರೆಸ್ ಸದಸ್ಯೆ ಅವರೇ ಶರೀಫ್ ಅವರು ಹೇಳಿದ್ದಾರೆ ಅಂತ ಕೇಳಿದ್ರೆ ಸಂತೋಷ ಎಲ್ಜಿಪೈ ಸಂಬಂಧ ಇಲ್ಲ ತಾನೆ ಕಾಂಗ್ರೆಸ್ ನಾವು ಅಂತ ಹೇಳ್ಕೊಂಡಿರಲ್ಲ ಅವರು ಅದೇ ಅದೇ ಕಾಂಗ್ರೆಸ್ಸಿನ ವ್ಯಕ್ತಿ ತಾನೇ ಇವರು ಜೈಲಲ್ಲಿರೋದು ಅದೇ ಕಾಂಗ್ರೆಸ್ಸಿನ ವ್ಯಕ್ತಿ ತಾನೇ ಸಾವರ್ಕರ್ ಫೋಟೋಕ್ಕಿಂತ ಹಾಕಿದ್ದು ಹಾಗಾದ್ರೆ ಕಾಂಗ್ರೆಸ್ ನಮ್ಮ ಸಂಬಂಧ ಇಲ್ಲ ಅಂತ ಹೇಳಿದಂತ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಇವತ್ತು ಬಿಜೆಪಿಯವರು ಹೇಳ್ತಿದ್ದಾರೆ ಇದ್ರ ಹಿಂದೆ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾರಲ್ಲ ಈಗ ಇಲ್ಲ ಆ ಕಾರ್ಪೊರೇಟರ್ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ತುಂಬ ಸ್ಪಷ್ಟವಾಗಿ ಹೇಳಿದರೆ ನನ್ನ ಗಂಡ ಎಸ್ ಡಿ ಪಿ ಇಲ್ಲ ನನ್ನ ಗಂಡ ಕಾಂಗ್ರೆಸ್ ಅಂತ ಹೇಳಿ ಪ್ರಕಾರ ಇದೆ ಅವ್ರನ್ನೆಲ್ಲ ಸಾಕಷ್ಟು ಜನ ಹೇಳಿದ್ದಾರೆ ಇನ್ಕೆಲ್ಲರಿಗೂ ಕೂಡ ಹೇಳಿಗಳಂತೆ ಹೊಡೆದು ಓಡೋಗಿದ್ದಾರೆ ಅವರು ಹೀಗೆ ಅಂತ ಪ್ರಯತ್ನವಲ್ಲ ಗೃಹ ಇಲಾಖೆ ಮಾಡುತ್ತೆ ಈ ವಿಶ್ವಾಸ ನೋಡಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆದ ಅರ್ಶನ ಮೇಲೆ ಹಲ್ಲೆ ಆಗುತ್ತೆ ಅವರಿಬ್ಬರದ್ದು ಕೊಲೆನೇ ಆಗಿತ್ತು ಈ ಪ್ರೇಮ್ ಸಿಂಗ್ ಅವನ ಮೇಲೆ ಹಲ್ಲೆ ಆಯಿತು ಸ್ವಾಭಾವಿಕವಾಗಿ ಮನೆಯಲ್ಲಿರುವಂಥ ಅಣ್ಣ ತಮ್ಮನ ಮೇಲೆ ನೋವಾದಾಗ ಯಾರ ಮೇಲೆ ಸೀಟ್ ತೀರಿಸ್ಕೋಬೇಕು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನನಗೂ ಆಕ್ರೋಶ ಇದೆ ನನಗೂ ನೋವಿದೆ ತಡ್ಕೋಬೇಕು ಬೇರೆ ದಾರಿ ಇಲ್ಲ ಈ ರೀತಿ ಆಕ್ರೋಶ ಬರಲಿ ಅನ್ನೋದಕ್ಕೆ ಒಂದೇ ಕಾರಣಕ್ಕೇ ಕಾಂಗ್ರೆಸ್ನವ್ರು ಮಾಡ್ತಿರೋದು ದುಷ್ಕೃತ್ಯಗಳು ಬಿಜೆಪಿ ಸರ್ಕಾರದ ಮೇಲೆ ಇವರು ಶಾಂತಿ ಕಾಪಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಈ ರೀತಿ ಸೃಷ್ಟಿ ಮಾಡೋದಕ್ಕೆ ಕಾಂಗ್ರೆಸ್ನವ್ರು ಮಾಡ್ತಿರೋಂಥ ಕುತಂತ್ರ ಇದು ಬಹಳ ಜನಕ್ಕೆ ಅರ್ಥ ಆಗಿದೆ ಅನೇಕರು ಕಳೆದ ಒಂದು ಹರ್ಷನ ಕೊಲೆ ಸಂದರ್ಭದಲ್ಲಿ ಅದಾದ ನಂತರ ಪ್ರವೀಣ್ ಕೊಲೆ ಸಂದರ್ಭದಲ್ಲಿ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರು ರಾಜೀನಾಮೆ ಕೊಟ್ಟರು ಯುವ ಮೋರ್ಚಾ ಪದಾಧಿಕಾರಿ ಸ್ಥಾನಕ್ಕೆ ನಾನು ಅವ್ರಿಗೆ ಹೇಳಿದೆ ಯಾರ ಮೇಲೆ ಸಿಟ್ಟಿಸ್ಕೋತಿದ್ರಿ ನೀವು ನಮ್ಮ ಕಾರ್ಯಕರ್ತರು ನಾವೇ ಕಳ್ಕೊಂಡಿದ್ದೀವಿ ನೋವು ನಮಗೂ ಇದೆ ಯಾರು ಈ ರೀತಿ ದುಷ್ಕೃತ್ಯಗಳು ಮಾಡಿ ಗೂಂಡಾಗಿರಿ ಮಾಡಿ ಹಿಂದುತ್ವವನ್ನು ಅಪಮಾನ ಮಾಡೋಕ್ಕೆ ಪ್ರಯತ್ನ ನಡೆಸ್ತಿದ್ದಾರೆ ಅಂಥವ್ರನ್ನೇ ಸಿಟ್ಟಿಸ್ಕೋಬೇಕು ಸಂಘಟನೆ ನೀವು ಶಕ್ತಿಶಾಲಿ ಕಟ್ಟಬೇಕು ಅಂದ್ರೆ ಆ ಯುವ ಮೋರ್ಚಾ ಎಲ್ಲ ರಾಜೀನಾಮೆ ಕೊಟ್ಟು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ